ಪ್ರೀತಿಯ ಗೆಳೆಯರೆ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿಸಾರ, ಎದೆ ಉರಿಸಾರ, ಉಳಿತೇಗು ಅಲ್ವಾ? ಭಾರಿ ಭೋಜನ, ಒಳ್ಳೆ ಪಾರ್ಟಿ ಅಟೆಂಡ್ ಮಾಡ್ಕೊಂಡು ಬಂದಿರ್ತಾರೆ, ತುಂಡು ಗುಂಡು ಎಲ್ಲ ಜೋರಾಗಿ ಆಗಿರುತ್ತೆ. ಆದರೆ ಬೆಳಗ್ಗೆ ಎದ್ದು ನರಕ ಇದ್ನೆ ಸಾರ್, ಹೊಟ್ಟೆ ಎಲ್ಲ ಎದೆ ಉರಿ ಆಗ್ತಾಯಿಲ್ಲ ಸರ್, ಉಳಿತೇಗು ಬರ್ತಾ ಇದೆ, ಇದೆಲ್ಲ ಒಂಥರ ಆಗ್ತಾ ಇದೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸರ್, ಯಾಕಾದರೂ ಪಾರ್ಟಿಗೆ ಹೋದ್ನು, ಯಾಕಾದರೂ ಮಸಾಲೆ ಪತ್ತು ತಿಂತೀನೋ, ಬೇಡ ಸರ್, ಸಿಂಪಲಾಗಿ ತಿನ್ಕೊಂಡಿರೋಣ. ಆ ಥರ ಎಕ್ಸ್ಪೀರಿಯೆನ್ಸ್ ಭಾಳ ಜನಕ್ಕೆ ಆಗಿರುತ್ತೆ ಗೆಳೆಯರೆ. ಗ್ಯಾಸ್ಟ್ರೈಟಿಸ್ ಅಲ್ವಾ, ಅಸಿಡಿಟಿ ಯಾಕಾಗತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಳ್ಳೋಣ. ಸಿಂಪಲ್ ಲೈಫ್ ಹ್ಯಾಬಿಟ್ಸ್ನ ಚೇಂಜ್ ಮಾಡೋದ್ರಿಂದ, ಆಹಾರ ಕ್ರಮಗಳನ್ನ ಚೇಂಜ್ ಮಾಡೋದ್ರಿಂದ, ಯಾವ ಆಹಾರ ಪದಾರ್ಥ ತೊಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡ್ಬೋದು, ಬಂದಿರೋ ಗ್ಯಾಸ್ಟ್ರೈಟಿಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ ಗೆಳೆಯರೆ. ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ, 420 ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಪ್ರೀತಿಯ ಗೆಳೆಯರೆ, ಫಸ್ಟ್ ಆಫ್ ಆಲ್ ಡೈಜೆಷನ್ ಹೆಂಗಾಗುತ್ತೆ, ಜೀರ್ಣಕ್ರಿಯೆ ಅಂತ ಸ್ವಲ್ಪ ಇಂಟ್ರೊಡಕ್ಷನಲ್ಲಿ ಕೇಳ್ಕೊಳ್ಳೋಣಂತೆ. ನಾವೇನು ಆಹಾರ ಪದಾರ್ಥ ತಿಂತೀವಲ್ಲ, ನಾವು ಅಲ್ಲಲ್ಲಿ ಚೆನ್ನಾಗಿ ಹಗದು ತಿನ್ಬೇಕಲ್ವ, ಜೊತೆಗೆ ನಮ್ಮ ಸರಿಯವರೆ ಜ್ಯೂಸ್ ಎಲ್ಲ ಮಿಕ್ಸ್ ಆಗಬೇಕು, ಅದನ್ನು ನುಂಗ್ತೀವಿ, ಅದು ಯೂಸಫೆಗೆ ಸನ್ನಾಳ ಮುಖಾಂತರ ಜಠರ ಹೊಟ್ಟೆಗೆ ಹೋಗುತ್ತೆ, ಅಲ್ಲಿ ಡೈಜೆಷನ್ ಆಗುವಂಥದ್ದು. ಡೈಜೆಷನ್ ಆಗಕ್ಕೆ ಮೇಯ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆ್ಯಸಿಡ್ ಕರೆಕ್ಟಾಗಿ ಉತ್ಪತ್ತಿ ಆಗಬೇಕು, ಆವಾಗ ಡೈಜೆಷನ್ ಕರೆಕ್ಟ್ ಆಗುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ವಿಧಾನ. ಅಲ್ಲಿಂದ ಮತ್ತೆ ಸಣ್ಣ ಕರುಳು, ಅಲ್ಲಿ ಡೈಜೆಷನ್ ಆಗಿದ್ದೆಲ್ಲ ಮತ್ತೆ ಬ್ರೇಕ್ ಡೌನ್ ಆಗಿ ಪಾರ್ಟಿಕಲ್ಸ್, ಅಲ್ಲಿಂದ ನ್ಯೂಟ್ರಿಯೆಂಟ್ಸು, ಅಲ್ಲಿ ಫ್ಲೂಯಿಡ್ ಎಲ್ಲ ಅಬ್ಸಾರ್ಪ್ಷನ್, ಅಲ್ಲಿಂದ ದೊಡ್ಡ ಕರುಳಿಗೆ ಹೋದ, ದೊಡ್ಡ ಕರುಳಿ ಇನ್ನೂ ಹೆಚ್ಚಿನಂತಹ ನೀರಿನಂಶ ಎಲ್ಲ ತೊಗೊಂಡು ನಂತರ ಸ್ಟೂರ್ ಆಗಿ ನಮ್ಮ ಫೀಕಲ್ ಮ್ಯಾಟರ್ ಆಗಿ ನಮ್ಮ ದೇಹದಿಂದ ಹೊರಡೆ ಹೋಗುವಂಥದ್ದು. ಇದು ನಾರ್ಮಲ್ ಆಗಿ ಸಂಭವಿಸುವಂತಹ ಜೀರ್ಣಕ್ರಿಯೆ. ಸೊ ಈ ಜೀರ್ಣಕ್ರಿಯೆಯಲ್ಲಿ ಎಲ್ಲಿ ವ್ಯತ್ಯಾಸ ಆದಾಗ ಅಸಿಡಿಟಿ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ, ವಿವರವಾಗಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿಕೊಳ್ಳಿ. ಇಲ್ಲ, ಅಸಿಡಿಟಿ ಅಂತ ಹೇಳ್ತೀವಲ್ವ, ಅಸಿಡಿಟಿಸ್ ಥರ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ಹೇಳ್ತಾರೆ, ಭಾಳಷ್ಟು ಜನ ಪ್ಲೀಸ್, ಗ್ಯಾಸ್ಟ್ರೈಟಿಸು, ಹೊಟ್ಟೆ ಉರಿ, ಎದೆ ಉರಿ ಅಂತೇಳಿ. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತ ಅದೇ ಗೆಳೆಯರೆ, ಒಂದು ಹೊಟ್ಟೆಲಾಗುವಂಥ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ, ಡಿಯೋಡನಮ್ ಅಂತ, ಸಣ್ಣ ಕರುಳಲ್ಲಿ ಮೊದಲನೇ ಭಾಗ ಡಿಯೋಡನಮ್ ಅಂತ, ಅಲ್ಲಾಗೋದಕ್ಕೆ ಡಿಯೋಡನ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಅಲ್ಸರ್ಸ್ ಆದಾಗ ಗ್ಯಾಸ್ಟ್ರೈಟಿಸು, ಹೊಟ್ಟೆ ಉರಿ, ಎದೆ ಉರಿ ಆಗುವಂಥದ್ದು. ಅದಕ್ಕೆ ಎಷ್ಟೊಂದು ಕಾರಣಗಳಿದ್ದಾವೆ. ಸೊ ಆ ಥರ ಅಲ್ಸರ್ಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಆದಾಗ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆಗುವಾಗ ಅದರಿಂದ ಅಲ್ಸರ್ಸ್ ಆಗ್ಬೋದು. ಜೊತೆಗೆ ಅದಕ್ಕೊಂದು ಪ್ರೊಟೆಕ್ಟಿವ್ ಲೇಯರ್ಸ್ ಇರುತ್ತೆ ಗ್ಯಾಸ್ಟ್ರಿಕಲ್ಲಿ, ಗ್ಯಾಸ್ಟ್ರಿಕ್ ಮ್ಯೂಕೋಸ್ ಅಂತ ಒಂದು ಪ್ರೊಟೆಕ್ಟಿವ್ ಲೇಯರ್, ಒಂದು ಲೇಯರ್ ಥರ ಕ್ರಿಯೇಟ್ ಆಗುತ್ತೆ. ಆ ಲೇಯರ್ ಸರಿಯಾಗಿ ಸೆಕ್ರೇಟ್ ಆಗಲಿಲ್ಲ ಅನ್ನೋ ಕೂಡ ಗ್ಯಾಸ್ಟ್ರಿಕ್ಕಾಗಿ, ಗ್ಯಾಸ್ಟ್ರೈಟಿಸ್ ಆಗಿ ಅಲ್ಸರ್ಸ್ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಅಸಿಡಿಟಿ ಒನ್ ಆಫ್ ದ ಮೇಯ್ನ್ ಕಾಸಸ್. ಅರಿ ವರಿ ಕರಿ ಅಂತ ಹೇಳ್ತೀವಿ, ಯಾರಿಗೆ ಅರಿ ಸ್ಟ್ರೆಸ್ಫುಲ್ ಜೀವನ ಸಿಕ್ಕಾಡ, ಅರಿ ಯಾವ ನೋಡಿದ್ರು ಗಡಿಬಿಡಿ, ಓ ಬಸ್ ಕ್ಯಾಚ್ ಮಾಡಬೇಕು, ಓಲಾರ ಮಾಡಿದ ತಕ್ಷಣ ಕೆದ್ದೇಳ್ಬೇಕು, ಅರ್ಜೆಂಟಾಗಿ ಅಲ್ಲಿಸ್ಬೇಕು, ಸ್ನಾನ ಮಾಡೋ ಗಡಿಬಿಡಿ, ಲೇಟ್ ಆಗುತ್ತೆ, ಸ್ಕೂಲ್ ಓಡಬೇಕು, ಮಕ್ಕಳುಗಳು ಟೆನ್ಷನ್, ವರ್ಕು, ಬೆಂಗಳೂರು ಅಂತ ಕಡೆ ಸಿಕ್ಕಾಡ ಟ್ರಾಫಿಕ್ಕು, ಗಲಾಟೆ ಗದ್ದಲಲ್ಲೇ ಜೀವನ ಮುಗಿದೋಗ್ತಾ ಹರಿ ವರಿ ಚಿಂತೆ ಮಾಡೋದು ಗೊತ್ತಿಲ್ಲ. ಚಿತೆಗೂ ಚಿಂತೆಗೂ ಸೊನ್ನೆ ಡಿಫ್ರೆನ್ಸು. ಚಿತೆ ಸತ್ತೋಗಿರೋ ಶವನ ಸುಟ್ಟರೆ ಚಿಂತೆ ಸಜೀವವಾಗಿ ಬದುಕಿಯವ್ರನ್ನ ತಿನ್ಬಿಡತ್ತೆ, ಅದು ಚಿಂತೆ. ಅರಿ ವರಿ ಅದು. ನೆಕ್ಸ್ಟ್ ಕರಿ. ಕರಿ ನಿಮ್ಗೆ ಗೊತ್ತಿದೆ, ಆಹಾರ ಪದಾರ್ಥಗಳು ಯಾವುದರಲ್ಲಿ ನಿಮಗೆ ಮೆಣಸು ಜಾಸ್ತಿ ಇದೆ, ಉಪ್ಪು ಹುಳಿ ಖಾರ ಜಾಸ್ತಿ ಇದೆ, ಹಸಿಮೆಣಸು ಜಾಸ್ತಿ ಇದೆ, ಕೆಲವು ಜಾಸ್ತಿ ಖಾರ ಉಪಯೋಗಿಸ್ತಾರೆ. ಸೊ ಆ ಥರ ಖಾರ ಜಾಸ್ತಿ ಅವ್ರು ಉಪಯೋಗಿಸ್ತಾರೆ. ಕರಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲಿ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಬರೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಅರಿ ವರಿ ಕರಿನ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಅರ್ಧ ಆಸಿಡಿಟಿ ಕಂಟ್ರೋಲ್ ಮಾಡ್ಬೋದು, ಅಂದರೆ ಆಸಿಡಿಕ್. ನೆಕ್ಸ್ಟ್ ಇಂಡೈಜೆಷನ್, ಸರಿಯಾಗಿ ಡೈಜೆಷನ್ ಆಗಲ್ಲ. ಡೈಜೆಷನ್ ಸರಿಯಾಗಿ ಆಗದಿರೋದಕ್ಕೆ ನೀವು ತಿನ್ನುವ ಆಹಾರ ಕ್ರಮವೂ ಇರ್ಬೋದು, ನೀವು ತಿನ್ನುವ ರೀತಿ ಇರ್ಬೋದು, ಮತ್ತು ತಿನ್ನುವ ಆಹಾರ ಪದ್ಧತಿ ಇರ್ಬೋದು, ಜೊತೆಗೆ ನಿಮ್ಗೆ ಗ್ಯಾಸ್ಟ್ರಿಕ್ ಏನು ಜ್ಯೂಸಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಡೈಜೆಷನ್ ಹೆಲ್ಪ್ ಮಾಡೋದು, ಅದನ್ನು ಸರಿಯಾಗಿಲ್ಲದೆ ಇರ್ಬೋದು, ಅಥವಾ ಗ್ಯಾಸ್ಟ್ರೋಇಂಟೆಸ್ಟಿನ್ ಎಷ್ಟೊಂದು ಕಾರಣಗಳಿದೆ, ಅವೆಲ್ಲ ಕಾರಣದ್ದು ಕೂಡ ಇಂಡೈಜೆಷನ್ ಆಗೋ ಚಾನ್ಸ್ ಇರುತ್ತೆ. ಇಂಡೈಜೆಷನ್ ಆದಾಗ ನಿಮಗೆ ಡೈಜೆಷನ್ ಸರಿಯಾಗಿ ಆಗೋಲ್ಲ, ಹೊಟ್ಟೆ ಉಬ್ಬರ, ಹೊಟ್ಟೆ ಉಬ್ಕೊಂಡಂಗೆ, ಮತ್ತೇನು ಮಾಡೋಕ್ಕೂ ಮನ್ಸು, ಕೆಲಸ ಮಾಡೋಕ್ಕೂ ಮನಸ್ಸು ಇರೋಲ್ಲ, ಒಂಥರ ಡಲ್ ಫೀಲಿಂಗು, ಹೊಟ್ಟೆವ್ರಿ ಎದೆವ್ರಿ ಎಲ್ಲ ಹುಳಿತೆಗೆ ಬರ್ತಿರುತ್ತೆ. ಸೊ ಇಂಡೈಜೆಷನ್ನು ಸರಿಯಾಗಿ ಮೋಷನ್ ಆಗೋಲ್ಲ. ಸೊ ಇವೆಲ್ಲ ಇದ್ದಾಗಲೂ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಬರೋ ಚಾನ್ಸ್ ಇರುತ್ತೆ ಗೆಳೆ. ಸೊ ಪೂರ್ತಿ ವಿಡಿಯೋ ನೋಡಿ, ಅದಕ್ಕೆ ಯಾವ ರೀತಿಯ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಬೇಕು, ಯಾವ ರೀತಿ ಆಹಾರ ಪದಾರ್ಥ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ, ಮುಂದಿನ ಭಾಗವನ್ನು ವೀಕ್ಷಿಸ್ತೀನಿ ಗೆಳೆಯರೆ. ಮೊದಲನೇದಾಗಿ ಹೆಲ್ತಿ ಹೀಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ಲ, ನಾವು ಏನು ಆಹಾರ ಪದಾರ್ಥ ತಿಂತೀವಲ್ಲ ಅದಕ್ಕೆ ತಿನ್ನೋದಕ್ಕೆ ಒಂದು ಸೈಂಟಿಫಿಕ್ ಆದಂತಹ ವೈಜ್ಞಾನಿಕ ಆದ ವಿಧಾನ ಇದೆ. ಆ ರೀತಿ ತಿನ್ಬೇಕು ಗೆಳೆಯರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ತುತ್ತು ಅನ್ನ ಇಟ್ಕೊಂಡಾಗ ಪೂರ್ತಿ ಅಗಿಬೇಕು. ನೋಡಿ, ಅನ್ನ ಎಷ್ಟು ಹಲ್ಲುಗಳಿದೆ, 32 ಅಲ್ವಾ, 32 ಹಲ್ಲುಗಳಿದೆ. ಒಂದು ತುತ್ತನ್ನು 32 ಸಲ ಹಗಿಬೇಕು ಅಂತ ಹೇಳ್ತಾರೆ. 32 ಸಲ ಹಗದಾಗ ನೀವೇನದು ಸಾಲಿಡ್ ಇರುತ್ತಲ್ಲ, ಯಾವುದು ತರಕಾರಿನೇ ಆಗ್ಬೋದು, ಹಣ್ಣು ಹಂಪಲನೇ ಆಗ್ಬೋದು, ಅನ್ನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಫುಲ್ಲು ಜೀರ್ಣ, ಬಾಯಲ್ಲೇ ಜೀರ್ಣ ಆಗೋಗುತ್ತೆ.
ಅಲ್ವಾ, ಸರೆವರಿ ಜ್ಯೂಸ್ ಉತ್ಪತ್ತಿ ಆಗುತ್ತೆ ಜೊಲ್ಲು ರಸ. ಆ ಜೊಲ್ಲು ರಸದಲ್ಲೇ ಎಷ್ಟೊಂದು ಡೈಜೆಷನ್ಗೆ ಹೆಲ್ಪ್ ಆಗುವಂತಹ ಎನ್ಝೈಮ್ಸ್ ಇರುತ್ತೆ. ಆ ಎನ್ಝೈಮ್ಸು ಬಾಯಲ್ಲೇ ಸಾಕಷ್ಟು ಡೈಜೆಷನ್ ಮಾಡಿಬಿಟ್ಟಿರುತ್ತೆ. ಸೊ ಎಲ್ಲ ಚೆನ್ನಾಗಿ ಹಗದಾಗ ಬೋಲಸ್ ಅಂತ ಆಗುತ್ತೆ ಎಲ್ಲ, ಅದೆಲ್ಲ ಒಂಥರ ಸೆಮಿ ಲಿಕ್ವಿಡ್ ಥರ ಆಗಿಬಿಡುತ್ತೆ ಚೆನ್ನಾಗಿ ಹಗದಾಗ. ಸೊ ಕರೆಕ್ಟಾಗಿ ಹಗಿಬೇಕು. ಕೆಲವರು ತೊಗೊಂಡು ಮುದ್ದೆ ನುಂಗ್ದ ಅನ್ನ ನುಂಗ್ಬಿಡ್ತಾರೆ, ಹಿಂಗೆ ಅನ್ಕೊಂಡ್ಬಾರ್ದು ನುಂಗ್ಬಿಡ್ತಾರೆ. ಆ ಥರ ನುಂಗಿದ್ರೆ ಆಗಲ್ಲ, ಯಾಕೆ ನೋಡಿ ಅಲ್ಲಿರೋದು ಬರೀ ಬಾಯಲ್ಲಿ ಮಾತ್ರ, ಹೊಟ್ಟೆಲಲ್ಲಿದೆಯಾ ಸಣ್ಣ ಕರುಳಿದೆಯಾ ದೊಡ್ಡ ಕರುಳು ಅಲ್ಲಿಲ್ಲ, ಅಲ್ಲಿ ಗ್ರೈಂಡಿಂಗ್ ಆಗುವಂಥದ್ದು ಬಾಯಲ್ಲಿ ಮಾತ್ರ. ಸೊ ಹಾಗೆ ಚೆನ್ನಾಗಿ ಆಹಾರ ಪದಾರ್ಥನ ಹಗಿಬೇಕು, ಜಗ್ಗಿಬೇಕು, ಎಲ್ಲ ಸೆಮಿ ಫ್ಲೂಯಿಡ್ ಫ್ಲೂಯಿಡ್ ಥರ ಆಗಿಬಿಡ್ಬೇಕು ಅದು. ಆ ರೀತಿ ಅಗದಾಗಲೇ ಸಾಕಷ್ಟು ಡೈಜೆಷನ್ನು ಬಾಯಲ್ಲಾಗುತ್ತೆ. ಅದು ಹೀಟಿಂಗ್ ಆಗಿಬಿಟ್ಟು ಚೆನ್ನಾಗಿ ಹಗದು ತಿನ್ನುವಂಥದ್ದು ಭಾಳ ಭಾಳ ಮುಖ್ಯ. ಇಲ್ಲದೆ ಓವರ್ ಈಟಿಂಗ್ ಅಂತ ಹೇಳ್ತೀವಲ್ವಾ, ನಿಮಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಜಾಸ್ತಿ ತಿನ್ಬಾರ್ದು. WHO ಪ್ರಕಾರ ಒಂದು ಹೊಟ್ಟೆನ ನೀವು 3 ಡಿವೈಡ್ ಮಾಡಿದ್ರೆ ಒಂದರಲ್ಲಿ ಸಾಲಿಡ್ ಫುಡ್ ಇರಬೇಕು, ಇನ್ನೊಂದರಲ್ಲಿ ಲಿಕ್ವಿಡ್ ಫುಡ್ ಒಂದು ಥರ್ಡ್, ಇನ್ನೊಂದು ಥರ್ಡಲ್ಲಿ ಗ್ಯಾಸ್ ಇರಬೇಕು ಅಂತಾರೆ. ಅಂದರೆ 2/3 ಮಾತ್ರ ಫಿಲ್ ಆಗಿರಬೇಕು ನೀವು ಹೊಟ್ಟೆ. ಸೊ ಚೆನ್ನಾಗಿದೆ, ರುಚಿಯಾಗಿದೆ, ಹಸಿವಾಗಿದೆ ಅಂತ ಹೆಂಗಂಗೆ ಬಾರಿಸ್ಬಿಡ್ಬೋದು, 4 ತಿನ್ಬಿಡ್ತಾರಿಲ್ಲ. ಆ ಥರ ಮಾಡೋದು ಕರೆಕ್ಟಾಗಿ ಇಂಡೇಷನ್ ಅಂತ ಇದ್ರೆ ಓವರ್ ಸ್ಟ್ರೈನ್ ಆಗಿರೋ ಡೈಜೆಷನ್. ನಿಮಗೆ ಡೈಜೆಷನ್ಗೆ ಎಷ್ಟು ಅನುಕೂಲ ಆಯಿತು ಅಷ್ಟೇ ತಿನ್ನೋದು ಒಳ್ಳೆಯದು. ನಾನು ಹೇಳಿದಂಗೆ ರುಚಿ ಚೆನ್ನಾಗಿದೆ, 4 ಚಪ್ಪಲಿಗೆ ತಿಂದರೆ ನಾನು ಹೇಳ್ತಾ ಇರ್ತೀನಿ, 4 ಇಷ್ಟು ಉದ್ದ ಇರುತ್ತಲ್ವಾ, ಕೆಲವು ಇಂಚಸ್ಸು ಇಡೀ ಅಷ್ಟು ದೊಡ್ಡ ದೇಹನ ಅದನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಹಾಗೆ ಜೀವಚಾಪಲ್ಯ ನೀವು 4 ಕಂಟ್ರೋಲ್ ಮಾಡಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಆಹಾರ ಪದಾರ್ಥ ತೊಗೊಂಡ್ರೆ ಓವರಾಗಿ ತಿಂದ ಹೋದರೆ ಅವಾಗ ಆಟೋಮೆಟಿಕ್ಕಾಗಿ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ, ಇಂಡೈಜೆಷನ್ ಆಗೋಲ್ಲ, ಬ್ಲೋಟಿಂಗ್ ಆಗೋಲ್ಲ, ಹೊಟ್ಟೆಯವ್ರು ಎದೆಯವ್ರಿ ಪಡೋದು ಕೂಡ ಅವಾಯ್ಡ್. ಸೊ ಹಾಗಾಗಿ ಆಹಾರ ಪದಾರ್ಥನ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಊಟ ಮಾಡುವಾಗ ಏನು ಹೇಳ್ತಾರೆ, ನೀವು ಇನ್ನೂ ಹಸಿವೆ ಅದನ್ನೋಲ್ಲ ಎದ್ಬಿಡ್ಬೇಕು ಅಲ್ವಾ. ಆವಾಗ ಏನಾಗುತ್ತೆ ನಿಮ್ಮ ಡೈಜೆಷನ್, ಯಾಕೆಂದರೆ ಅದರ 1/3 ಮಾತ್ರ ಸಾಲಿಡ್ ಫುಡ್ ಇರುತ್ತೆ, ಇನ್ನು 1/3 ಲಿಕ್ವಿಡ್ ಟೈಪ್ ಆಫ್ ಫುಡ್ ಇರುತ್ತೆ, ಇನ್ನು 1/3 ಹೇರ್ ಖಾಲಿ ಇರಬೇಕು ಹೊಟ್ಟೆ, ಅವಾಗ ಡೈಜೆಷನ್ ಚೆನ್ನಾಗುವಂಥದ್ದು. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಕೂಡ ಅವಾಯ್ಡ್ ಆಗುತ್ತೆ. ಜೊತೆಗೆ ಆಹಾರ ಪದ್ಧತಿಯಲ್ಲಿ ಗ್ರೀನ್ ಲೀಫ್ ವೆಜಿಟೇಬಲ್ಸು, ಫ್ರೂಟ್ಸು, ಮತ್ತು ಫೈಬರ್ ಡೈಟ್ ಗೊತ್ತಿದೆ ನಿಮಗೆ. ಫೈಬರ್ ರಿಚ್ ಫುಡ್ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಈ ಹಣ್ಣುಗಳನ್ನ ತರಕಾರಿಗಳನ್ನ ಯಾವ್ಯಾವ್ದನ್ನ ಸಿಪ್ಪೆ ಸಮೇತ ತಿನ್ಬೋದು ಅಂತ ತಿಂದಾಗಲೇ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗಲ್ಲ. ಫೈಬರ್ ಕಂಟೆಂಟ್ ಚೆನ್ನಾಗಿದ್ದರೆ ಡೈಜೆಷನ್ ಚೆನ್ನಾಗುತ್ತೆ, ಬೆಳಗ್ಗೆದ್ದು ಮೋಷನ್ ಸಲೀಸಾಗುತ್ತೆ, ಗಟ್ಟಿ ಆಗಲ್ಲ, ಬಯಸ್ ಬರೋಂಥದ್ದು ಅವಾಯ್ಡ್ ಆಗುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ಅನುಕೂಲಗಳಿದೆ. ಸೊ ಹಾಗೆ ತಿನ್ನುವ ಆಹಾರ ಪದಾರ್ಥ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ನಾಲಿಗೆಗೆ ಹತೋಟಿ ಕೊಡದೆ ನಿಮ್ಮ ಬುದ್ಧಿಗೆ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡು ಆಹಾರ ಪದಾರ್ಥ ಉಪಯೋಗಿಸಿದ್ರೆ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಅಸಿಡಿಟಿ ಆಗುವಂಥದ್ದು, ಇಂಡೈಜೆಷನ್ ಆಗುವಂಥದ್ದು, ಬ್ಲೋಟಿಂಗ್ ಸೆನ್ಸೇಷನ್ ಮತ್ತು ಬಾಡಿ ವೆಯ್ಟ್ ಅವೆಲ್ಲ ಕಂಟ್ರೋಲ್ ಬರ್ತಾ ಹೇಳಿದ್ದಾರೆ. ನೋಡಿ, ಕೆಲವು ಆಹಾರ ಪದಾರ್ಥಗಳು ನಿಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡ್ತಾ ಹೇಳಿದ್ದಾರೆ. ಪ್ರೋಬಯಾಟಿಕ್ ಅಂತಿದೆ, ಪ್ರೀಬಯಾಟಿಕ್ಸ್ ಅಂತಿದೆ. ಪ್ರೋಬಯಾಟಿಕ್ ಅಂದರೆ ನಿಮಗೆ ಮೊಸರು, ಯೋಗಟ್ ಅಂತೀವಿ, ಮೊಸರು, ಮಜ್ಜಿಗೆ, ಇವುಗಳೆಲ್ಲ ಲ್ಯಾಕ್ಟೋಬೆಸಿಲಸ್ ಅಂತ ಒಂದು ಒಳ್ಳೆ ಹೆಲ್ತಿ ಗಟ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಲ್ಯಾಕ್ಟೋಬೆಸಿಲಸ್ ಭಾಳ ಭಾಳ ಇಂಪಾರ್ಟೆಂಟು, ಅದು ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಬ್ಲೋಟಿಂಗ್ ಸೆನ್ಸೇಷನ್ಗೆಲ್ಲ ಅವಾಯ್ಡ್ ಮಾಡುತ್ತೆ. ಡೈಜೆಷನ್ ಪ್ರಕ್ರಿಯೆ ಭಾಳ ಭಾಳ ಮುಖ್ಯವಾದಂತಹ ಒಂದು ಬ್ಯಾಕ್ಟೀರಿಯಾ ಅದು ನಮಗೆ ಪ್ರೋಬಯೋಟಿಕ್ಸಲ್ಲಿ, ಮೊಸರು ಆಮೇಲೆ ಮಜ್ಜಿಗೆ ಎಲ್ಲ ಯಥೇಚ್ಛ ಬರ್ತದೆ. ಸೊ ಹಾಗಾಗಿ ಮೊಸರನ್ನ ಮಜ್ಜಿಗೆನ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿಯಲ್ಲಿ ಮಜ್ಜಿಗೆಯನ್ನು ಇದ್ದೇ ಇರುತ್ತೆ, ಊಟಕ್ಕೆ ಮೊಸರನ್ನ ಇದ್ದೇ ಇರುತ್ತೆ. ಇಲ್ಲ ಊಟ ಆದಮೇಲೆ ಒಂದು ದೊಡ್ಡ ಮಜ್ಜಿಗೆನು ಕೊಟ್ಬಿಡ್ತಾರೆ, ಶುಂಠಿ ಗಿಂಟಿ ಹಾಕೊಳೋದು ಇನ್ನೂ ಒಳ್ಳೆಯದು ಡೈಜೆಷನ್ಗೆ. ಸೊ ಹಾಗಾಗಿ ನಿಮಗೆ ಒಂದು ಇದನ್ನು ಕೇಳಿರ್ಬೋದು ಏನಪ್ಪ ಅಂತಂದರೆ, ಮನೆಗೊಂದು ಅಜ್ಜಿ ಊಟಕ್ಕೊಂದು ಮಜ್ಜಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಮಜ್ಜಿಗೆ ಇತ್ತಂದರೆ ನಿಮ್ಮ ಡೈಜೆಷನ್ ಚೆನ್ನಾಗುತ್ತೆ. ಸೊ ಹಾಗಾಗಿ ಮಜ್ಜಿಗೆ ಊಟನ ಕಂಪಲ್ಸರಿ ಮಾಡಿರಲ್ಲ, ಅದರಲ್ಲಿ ಪ್ರೋಬಯೋಟಿಕ್ ಇರುತ್ತೆ. ನೆಕ್ಸ್ಟು ಪ್ರೀಬಯೋಟಿಕ್ ಅಂತೀವಿ. ಪ್ರೀಬಯೋಟಿಕ್ ಅಂತಂದರೆ ನಿಮಗೆ ಬಾಳೆಹಣ್ಣು, ಬಾಳೆಹಣ್ಣಲ್ಲಿ ಪ್ರೀಬಯೋಟಿಕ್ ಬೇಕಾಗಿರುವಂತಹ ಇದಿರುತ್ತೆ. ಜೊತೆಗೆ ಅದರಲ್ಲಿ ಗಾರ್ಲಿಕ್ ಮತ್ತು ಆನೆ ಅಂತ ಹೇಳ್ತೀವಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಇದರಲ್ಲೂ ಪ್ರೀಬಯೋಟಿಕ್ಸ್ ಅಂತ ಇರುತ್ತೆ. ಇದು ಕೂಡ ನಿಮ್ಮ ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ನೀವು ಬಾಳೆಹಣ್ಣು ತಿಂದಾಗ ಅದರಲ್ಲಿ ಪ್ರೀಬಯೋಟಿಕ್ಸ್ ಇರುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಬೇಕಾಗುವಂಥ ಬ್ಯಾಕ್ಟೀರಿಯಸ್ ಅದರಲ್ಲೂ ಕೂಡ ಸಿಗುತ್ತೆ. ಜೊತೆಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಜೊತೆಗೆ ಮೋಷನ್ ಕಾನ್ಸ್ಟಿಪೇಷನ್ ಆಗಲ್ಲ, ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಪ್ರೀಬಯೋಟಿಕ್ ಇರುವಂಥ ಆಹಾರ ಪದಾರ್ಥ ತೊಗೊಳ್ಳೋದು ಒಳ್ಳೆಯದು. ನೆಕ್ಸ್ಟು ಜಿಂಜರ್, ಶುಂಠಿ ನೀವು ಕೇಳಬಹುದು, ಡೈಜೆಷನ್ಗೆ ಭಾಳ ಅನುಕೂಲವಾದಂಥ ಒಂದು ಆಹಾರ ಪದಾರ್ಥ ಶುಂಠಿ. ಜೊತೆಗೆ ಊಟ ಆದಮೇಲೆ ನಿಮಗೆ ಹೋಟ್ಲುಗಳೆಲ್ಲ ಸೋಂಪು ಕುಡಿತೆ, ಸೋಂಪು ಕಾಳು ಅಂತ, ಸೋಂಪುಡಿ ಅಂತ, ಅದು ಕೂಡ ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಶುಂಠಿ ಮತ್ತು ಸೋಂಪುಡಿ ಕೂಡ ನೀವು ಆಹಾರ ಪದಾರ್ಥ ಉಪಯೋಗಿಸ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹೇಳಿದರೆ ನೆಕ್ಸ್ಟು ಬಂದು ಈ ರೀತಿ ಆಹಾರ ಪದಾರ್ಥ ತೊಗೊಂಡ್ರೆ ನಿಮ್ಮ ಡೈಜೆಷನ್ ಚೆನ್ನಾಗುತ್ತೆ. ಯಾವ್ಯಾವ ಆಹಾರ ಪದಾರ್ಥ ತೊಗೊಂಡ್ರೆ ಟ್ರಿಗರ್ ಆಗುತ್ತೆ ಅಂತ, ಯಾವ್ಯಾವ ಆಹಾರ ಪದಾರ್ಥ ತೊಗೊಂಡ್ರೆ ನಿಮ್ಮ ಗ್ಯಾಸಿಡಿಟಿ ಜಾಸ್ತಿ ಅಂದರೆ ಕಾಫಿ, ನಿಮ್ಗೆ ಗೊತ್ತಿದೆ. ಕೆಲವರಿಗೆಲ್ಲ ಬೆಡ್ ಕಾಫಿ, ಬೆಳಗ್ಗೆ ತಕ್ಷಣ ಕಾಫಿ ಕುಡಿಬೇಕು, ಹೊಟ್ಟೆ ಖಾಲಿರುತ್ತೆ. ನೀವು ಕಾಫಿ ಕುಡಿದ್ರೆ ಕಾಫಿ ಇರಿಟೆಂಟ್ ಇದೆ ಆ್ಯಕ್ಚುಲಿ, ಹೊಟ್ಟೆ ಗ್ಯಾಸ್ಟ್ರೈಟಿಸ್ ಕಾಸ್ ಮಾಡೋಕ್ಕೆ ಮುಖ್ಯವಾದ ಈಗಿನ ಪ್ರಪಂಚದಲ್ಲಿ ಕಾಫಿ. ಪಾತ್ರೆ ಕಾಫಿ ಕೊಡಿ, ಬೆಳಗ್ಗೆ ತಗ ಬೆಡ್ ಕಾಫಿ, ತಿಂಡಿ ಆದಮೇಲೆ ಒಂದು ಕಾಫಿ, ಬೋರ್ ಹೊಡೆದ್ರೆ ಒಂದು ಕಾಫಿ, ಸಿರಿಯಲ್ ಜೊತೆ ಒಂದು ಚಾಯ್, ಒಂದು ಕಾಫಿ ಇಲ್ವಾ.
ಸೊ ಈ ರೀತಿಯೆಲ್ಲ ಉಪಯೋಗಿಸ್ಕೋತಿದ್ರೆ ಕಾಫಿ ಗ್ಯಾರಂಟಿ ಗ್ಯಾಸ್ ರಿಲೀಸ್ ಆಗುತ್ತೆ, ಟೀಯಲ್ಲಿ ಕೂಡ ಗ್ಯಾಸ್ ರಿಲೀಸ್ ಆಗುತ್ತೆ, ಮತ್ತು ಆಲ್ಕೋಹಾಲ್ ಕೂಡ 100% ಗ್ಯಾಸ್ ರಿಲೀಸ್ ಆಗುತ್ತೆ, ಸ್ಮೋಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಟ್ರಿಗರ್ ಫುಡ್ಸು, ಯಾವ ಸ್ಪೈಸಿ ಫುಡ್ಸ್ ಇರುವಂಥದ್ದು, ಯಾವುದು ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಉಪ್ಪು ಹುಳಿ ಖಾರ ಜಾಸ್ತಿ ಇರುತ್ತಲ್ಲ, ಇವೆಲ್ಲ ಟ್ರಿಗರ್ ಮಾಡುತ್ತೆ, ಆ್ಯಸಿಡ್ ಸೆಕ್ರೇಷನ್ನ ಜಾಸ್ತಿ ಮಾಡುತ್ತೆ. ಆ್ಯಸಿಡ್ ಸೆಕ್ರೇಷನ್ ಜಾಸ್ತಿ ಆಯಿತು, ಜೊತೆಗೆ ಸ್ಟ್ರೆಸ್ ಜಾಸ್ತಿ, ಟೆನ್ಷನ್ ಜಾಸ್ತಿ, ಈ ಒಂದು ಎಡಾದುಡಿ ಜೀವನ, ಗೋಲ್ ಸೆಟ್ಟಿಂಗ್ ಅಂತೆ, ಟೈಮ್ ಕೀಪಿಂಗ್ ಅಪ್ಪು, ಬೆಳಗ್ಗೆ ಎದ್ದೇಳ್ಬೇಕು, ಟೈಮ್ ಬಸ್ ಮಿಸ್ ಆಗಬಾರ್ದು, ಅಲ್ಲೋಗಿ ಬಯೋಮೆಟ್ರಿಕ್ ಪಂಚ್ ಇವಾಗ ಆ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಸ್ಯಾಲ್ರಿ ಇಲ್ಲ. ಸೊ ಈ ರೀತಿಯೆಲ್ಲ ನಾನಾ ರೀತಿಯ ಟೆನ್ಷನ್ಸು ಸ್ಟ್ರೆಸ್ ಇರೋದ್ರಿಂದ ಕೂಡ ದೀಸ್ ಆರ್ ಆಲ್ಸೋ ಆ್ಯಕ್ಟ್ ಅಸ್ ಟ್ರಿಗರ್ ಪಾಯಿಂಟ್ಸ್ ಅಂತ. ಸೊ ಈ ಟ್ರಿಗರ್ ಫುಡ್ಸ್ ಇವೆಲ್ಲ ಟ್ರಿಗರ್ ಇರೋದ್ರಿಂದನೇ ಗ್ಯಾಸಿಡಿಟಿ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಿ ಜಾಸ್ತಿ ಆಗಿ ಅಸಿಡಿಟಿ ಆಗಿ ಹೊಟ್ಟೆ ಉರಿ, ಎದೆ ಉರಿ, ಗ್ಯಾಸ್ಟ್ರಿಕ್ ಅಲ್ಸರ್, ಡ್ಯೂರಿನ್ ಅಲ್ಸರ್, ಇಂಡೇಷನ್ ಜಾಸ್ತಿ ಆಗೋ ಚಾನ್ಸ್ ಇರ್ತೆಗಳಿದೆ. ಸೊ ಈ ರೀತಿಯ ಒಂದು ಸ್ಟ್ರೆಸ್ಫುಲ್ ಇರುವಂತಹ ಲೈಫ್ ಸ್ಟೈಲ್ನ ಮಾಡಿಫೈ ಮಾಡೋದು ಭಾಳ ಭಾಳ ಅನುಕೂಲಕರ. ಇಲ್ಲದೆ ಭಾಳ ಹೈಡ್ರೇಷನ್ ಅಲ್ವಾ, ನೀರು ಭಾಳ ಭಾಳ ಮುಖ್ಯ ಡೈಜೆಷನ್ಗೆ. ಸೊ ಹಾಗಾಗಿ ಡೈಜೆಷನ್ ಪ್ರಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ನೀರಿನ ಅಂಶ ಯಥೇಚ್ಛವಾಗಿ ಬಳಸಬೇಕು. ಡೈಲಿ 2-3 ಲೀಟ್ರ್ ಉಪಯೋಗಿಸೋದು ಭಾಳ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ಇನ್ನೂ ಭಾಳ, ಅದನ್ನೇ ಒಂದು ವಿಡಿಯೋ ಮಾಡಿದ್ದು ದಯವಿಟ್ಟು ತಾವು ನೋಡಿ, ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಕುಡಿಬೇಕು ಅಂತ ಪ್ರತಿಯೊಂದು ಹೇಳಿದ್ದೀನಿ, ಅದನ್ನು ತಾವು ನೋಡಿ. ಡೈಜೆಷನ್ ಚೆನ್ನಾಗಿದ್ದಷ್ಟು ಡೈಜೆಷನ್ ಚೆನ್ನಾಗಾಗತ್ತೆ. ಡೈಜೆಷನ್ ಚೆನ್ನಾಗಾದ್ರೆ ನೀವು ಹೇಳಿದಂಥ ಎಲ್ಲ ಟಾಕ್ಸಿನ್ಸ್ ಬಾಡಿಂದ ಹೊರಡೋಗೋದೇ ಇರ್ಬೋದು, ಮೋಷನ್ ಸಲೀಸಾಗುವಂಥದ್ದು ಎಲ್ಲದಕ್ಕೂ ಭಾಳ ಅನುಕೂಲಕಾರಿ. ಸೊ ನೀರನ್ನ ಯಥೇಚ್ಛವಾಗಿ ಬಳಸಿ, ಜೊತೆಗೆ ಸ್ವಲ್ಪ ಹರ್ಬಲ್ ಟೀ ಅಂತದೆಲ್ಲ ಉಪಯೋಗಿಸಿದ ಕೂಡ ನಿಮ್ಮ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಸೊ ಮಜ್ಜಿಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಶುಂಠಿ ಹಾಕ್ಕೊಂಡು ಕುಡಿದ್ರೆ, ಮತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಲ್ಲಿ ಒಂದು ನಿಂಬೆಹಣ್ಣು ನಿಂತ್ಕೊಂಡು ಕುಡಿದ್ರೆ ಅದು ನಿಮಗೆ ಇಟ್ ಕಿಕ್ ಸ್ಟಾರ್ಟ್ ದ ಹೆಲ್ತಿ ಹ್ಯಾಬಿಟ್ಟು, ಜೊತೆ ಡೈಜೆಷನ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಈ ರೀತಿಯ ಡೈಜೆಷನ್ಗೆ ಹೆಲ್ಪ್ ಆಗುವಂತಹ ಆಹಾರ ಪದಾರ್ಥ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಇಂಡೈಜೆಷನು ಗ್ಯಾಸ್ಟ್ರಿಕ್ ಕೂಡ ಖಂಡಿತ ಅವಾಯ್ಡ್ ಮಾಡ್ಬೋದು. ಬೆಳೆ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಅಲ್ವಾ. ಈಗಿನ ಆಧುನಿಕ ಅತ್ಯಾಧುನಿಕ ಯುಗದಲ್ಲಿ ಎಲ್ಲರಿಗೂ ಗಡಿ ಬಿಡಿ, ಎಲ್ಲರಿಗೂ ಟೆನ್ಷನ್, ಎಲ್ಲರಿಗೂ ಧಾವಂತ, ಅಚೀವ್ ಮಾಡಬೇಕು, ಈ ಅಚೀವ್ ಮಾಡಬೇಕು ಅಂತ ನಾನು ಹೇಳ್ದಂಗೆ. ಸೊ ಲೈಫ್ ಸ್ಟೈಲ್ ಮಾಡಿಕೇಶನ್ ಭಾಳ ಭಾಳ ಇಂಪಾರ್ಟೆಂಟು. ಕರೆಕ್ಟಾಗಿ ಮಲಗುವಂಥದ್ದು ಭಾಳ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಾಗಬೇಕು ಅಲ್ವಾ. ನಿದ್ದೆ ಚೆನ್ನಾಗಿತ್ತಂತಂದರೆ ಎಲ್ಲ ಚೆನ್ನಾಗಿರುತ್ತೆ. ಅದೊಂದು ಕನ್ನಡದಲ್ಲೇ ಒಂದು ಇದೇ ಇದೆ, ಏನು, ಊಟಕ್ಕೆ ಸರಿಯಾಗಿ ಟೈಮ್, ಸರಿಯಾಗಿ ಮುದ್ದೆ, ಕಣ್ಣು ತುಂಬ ನಿದ್ದೆ, ಕೈ ತುಂಬ ಹುದ್ದೆ ಅಂತ ಅಲ್ವಾ. ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ಚೆನ್ನಾಗಿ ರಿಫ್ರೆಶ್ ಆಗಿ ಬೆಳಗ್ಗೆ ಎದ್ದೇಳ್ತೀರಾ. ಸೊ ಹೊಟ್ಟೆ ತುಂಬ ಮುದ್ದೆ ತಿಂದರೆ, ಊಟ ಚೆನ್ನಾಗಿ ತಿಂದರೆ ಕೆಲಸ ಮಾಡೋಕ್ಕೆ ಶಕ್ತಿ ಇರುತ್ತೆ, ಕೈ ತುಂಬ ಹುದ್ದೆನೂ ಇರುತ್ತೆ. ಸೊ ನಿದ್ದೆ ಮುದ್ದೆ ಮುದ್ದೆ, ಹೂ ಚೆನ್ನಾಗಿತ್ತು ಅಂತಂದರೆ ನಿದ್ದೆ ಚೆನ್ನಾಗಾಯಿತು, ಹೊಟ್ಟೆ ತುಂಬ ಮುದ್ದೆ ಇತ್ತು, ಮುದ್ದೆ ಕೆಲಸನೂ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಈ ನಿದ್ದೆ ಚೆನ್ನಾಗಾಗಬೇಕು ಮನುಷ್ಯನಿಗೆ. 8 ಗಂಟೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ನ ಡೀಪ್ ಸ್ಲೀಪ್ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಜೊತೆಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಆಟೋಮೆಟಿಕಾಗಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಕೂಡ ಕಡಿಮೆ ಆಗ್ತಾರೆ. ಸೊ ಈಗ ನಿದ್ದೆ ಮಾಡೋದು ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ, ನಿದ್ದೆ ಕುರಿತಾಗ ಒಂದು ವೀಡಿಯೋ ಮಾಡಿದ್ದು ದಯವಿಟ್ಟು ಅದು ನೋಡಿ. ಸೊ ಕರೆಕ್ಟ್ ಟೈಮ್ ಮಲ್ಕೊಳ್ಳುವಂಥದ್ದು, ಕರೆಕ್ಟ್ ಟೈಮ್ ಹೇಳುವಂಥದ್ದು ಭಾಳ ಭಾಳ ಮುಖ್ಯ. ನಿದ್ದೆ ಕರೆಕ್ಟಾಗಬೇಕು. ನೆಕ್ಸ್ಟು ಸ್ಟ್ರೆಸ್ ಲೈಫ್ ಸ್ಟೈಲ್, ನೀವು ಏನು ಧಾವಂತ ಜೀವನ ಇರ್ತಾರೆ, ಮಧ್ಯದಲ್ಲಿ ಬಿಡು ತೊಗೊಳ್ಳೋದು ಒಳ್ಳೆಯದು. ಊಟ ತಿಂಡ ಕರೆಕ್ಟ್ ಟೈಮ್ ಮಾಡುವಂಥವ್ರು, ಬಯಾಲಜಿಕಲ್ ಕ್ಲಾಕ್ ಅಂತ ಇರ್ತವೆ, ಒಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮ್ಗೆ ಊಟ ತಿಂಡಿತಿನ್ನುವಂಥದ್ದು ಭಾಳ ಭಾಳ ಮುಖ್ಯ. ಸ್ಟ್ರೆಸ್ಗೆ ಸ್ಟ್ರೆಸ್ ಲಿವಿಂಗ್ ಗೊತ್ತೆ, ಮೆಡಿಟೇಷನ್ಸು, ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಸುದರ್ಶನ ಕ್ರಿಯೆ ಮಾಡ್ಬೋದು. ಸೊ ಅವೆಲ್ಲ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಲೆವೆಲ್ ಡೆಫ್ರೆಂಟಾಗಿ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ಸ್ ಲೆವೆಲ್ಲು, ಕಾರ್ಟಿಸೋನ್ ಲೆವೆಲ್ಲು, ಅಡ್ರಿನಾಲಿನ್ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ಸ್, ಅವುಗಳ ಲೆವೆಲ್ಲ ಕಡಿಮೆ ಆಗುತ್ತೆ. ಸೊ ನಿಮಗೆ ಕಾರ್ಟಿಸೋನು ಮತ್ತು ಅಡ್ರಿನಾಲಿನ್ ಜಾಸ್ತಿ ಆದರೂ ಕೂಡ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾ ಇದೆ. ಸೊ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ನಿದ್ದೆ ಸರಿಯಾಗಿ ಮಾಡುವಂಥದ್ದು, ಊಟದ ಹ್ಯಾಬಿಟ್, ಟೈಮ್ ಸರಿಯಾಗಿ ತಿನ್ನುವಂಥದ್ದು, ಹಿತಮಿತ ಆಹಾರ, ಹಿತಮುಕ್ ಅಂತ ಹೇಳ್ತೀವಿ, ಎಷ್ಟು ಬೇಕೋ ಅಷ್ಟು ಟೈಮ್ ಟೈಮಾಗಿ ತಿನ್ನುವಂಥದ್ದು, ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಳ್ಳೋದ್ರಿಂದ. ಎಲ್ಲದಕ್ಕೆ ಮುಖ್ಯವಾಗಿ ಅವಾಯ್ಡಿಂಗ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್. ಸೊ ಸ್ಮೋಕಿಂಗ್ ಡ್ರಿಂಕಿಂಗ್ ಅವ್ರು ಹೇಳ್ತೀವಿ, 2 ಕಿಂಗು, 2 ನಿಮಗೆ ಕತ್ತಿಲ್ಲದೆ ನಿಮ್ಮ ಜೀವನ ತೆಗೆದುಬಿಡ್ತವೆ, ಯುದ್ಧ ಮಾಡ್ದಂಗೆ ಆ ಕಿಂಗ್ಸು. ಸೊ ಆ ರೀತಿ ಸ್ಮೋಕಿಂಗ್ ಡ್ರಿಂಕಿಂಗ್ ಕೂಡ ಕಂಪ್ಲೀಟ್ ಅವಾಯ್ಡ್ ಮಾಡೋದು ಒಳ್ಳೆಯದು, ಗ್ಯಾಸ್ಟ್ರೈಟಿಸ್ ಇರುವಂಥವ್ರು, ಡ್ಯೂರಿನ್ ಅಲ್ಸರ್ ಇರುವಂಥವ್ರು. ಸೊ ಈ ರೀತಿಯ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬೋದು, ಡ್ಯೂರಿನ್ ಅಲ್ಸರ್ ಇರ್ಬೋದು, ಅಸಿಡಿಟಿ ಇರ್ಬೋದು ಖಂಡಿತ ಕಂಟ್ರೋಲಿಗೆ ಬರುತ್ತೆ, ಡೈಜೆಷನ್ ಕೂಡ ಭಾಳ ಅನುಕೂಲ ಆಗ್ತದೆ. ಸೊ ಗೆಳೆಯರೆ, ಈ ರೀತಿ ನಾನಾ ಕಾರಣಗಳಿದ್ದಾವೆ ಇವನ್ನೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ಕಂಟ್ರೋಲ್ ಮಾಡ್ಕೊಬೋದು. ಕೆಲವ್ರಿಗೆ ತುಂಬ ಲಾಂಗ್ ಟರ್ಮ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಕಂಟ್ರೋಲೇ ಬರಲ್ಲ. ಕೆಲವ್ರಿಗೆಲ್ಲ ಗ್ಯಾಸ್ಟ್ರೋಸ್ಕೋಪಿ ಅಂತ ಎಂಡೋಸ್ಕೋಪಿ ಮಾಡಿ ನೋಡ್ತಾರೆ, ಡ್ಯೂಡೋಸ್ಕೋಪಿ ಅಂತ ಮಾಡಿ ನೋಡ್ತೀವಿ, ಅದರಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿರುತ್ತೆ. ಕೆಲವರಿಗೆ ಬಯಾಪ್ಸಿ ತೊಗೊಂಡ್ರೆ ಎಚ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿದೆ, ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ತೊಗೋಬೇಕು, ಅದಕ್ಕೆ ಅದು ಸೂಟಬಲ್ ಆ್ಯಂಟಿಬಯೋಟಿಕ್ ತೊಗೊಂಡು ಆ್ಯಂಟಿಆಸಿಡ್ಸು ಅವನ್ನೆಲ್ಲ ತೊಗೊಂಡಾಗ ಆ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಕಂಟ್ರೋಲ್ ಆದರೆ ಎಷ್ಟೊಂದು ಜನಕ್ಕೆ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅವಾಯ್ಡ್ ಆಗಿದೆ. ಸೊ ಆ ರೀತಿಯ ಇದ್ದಾಗ ಲಾಂಗ್ ಟರ್ಮ್ ಇಂಡೇಷನ್ ಇದ್ದರೆ, ಲಾಂಗ್ ಟರ್ಮ್ ಹೊಟ್ಟೆ ಉರಿ ಎದೆ ಉರಿ ಆಗ್ತಾಯಿದ್ರೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಜೊತೆಗೆ ವಾಮಿಟಿಂಗಲ್ಲಿ ಬ್ಲಡ್ ಆದರೆ,
ಜೊತೆ ಲೆಟ್ರಿನಲ್ಲಿ ಹೋಗುವಾಗ ಬ್ಲ್ಯಾಕ್ ಸ್ಮೆಲ್, ಅದರಲ್ಲೂ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿ ಬ್ಲೀಡಿಂಗ್ ಆಗ್ಬಿಡುತ್ತೆ, ಲೆಟ್ರಿನ್ ಅಲ್ಸರ್ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ಆದಾಗಲೂ ನಿಮಗೆ ಬ್ಲ್ಯಾಕ್ ಸ್ಮೆಲ್ಸ್ ಆಗುತ್ತೆ. ಸೊ ಆ ರೀತಿಯ ಆದಾಗ ಸೊ ಈ ಕೆಲವರಿಗೆ ಇದ್ದಕ್ಕಿದ್ದಂಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಿ ಗ್ಯಾಸ್ಟ್ರಿಕ್ ರಪ್ಚರ್ ಆಗಿಬಿಡುತ್ತೆ, ಡ್ಯೂರಿನಲ್ ಪರ್ಫೊರೇಷನ್ ಅಂತ ಹೇಳ್ತೀವಿ. ಪರ್ಫೊರೇಷನ್ ಆದರೆ ಹೊಟ್ಟೆ ಎಲ್ಲ ಉಬ್ರ ಬಂದು ಹೊಟ್ಟೆ ಎಲ್ಲ ಟೈಟಾಗಿ ಇಟ್ಕೊಳ್ಳೋವಂಥದ್ದು, ರಿಜಿಡ್ ಅಬ್ಡೋಮನ್ ಅಂತೀವಿ, ಆ ಥರ ಆಗುತ್ತೆ ಅನ್ಸುತ್ತೆ. ಈ ಥರ ಕಾಂಪ್ಲಿಕೇಷನ್ಸ್ ಆಗತ್ತಂಗೆ ಫಸ್ಟ್ ಆಫ್ ಆಲ್ ಬಿಡಬಾರ್ದು. ಈ ಥರ ಮಾಡಿ ತೊಂದರೆ ಆಗ್ತಾ ಇದೆ ಅಂತ ತಕ್ಷಣ ಕೂಡಲೇ ಒಬ್ಬರು ಸ್ಪೆಷಲಿಸ್ಟ್ ತೋರಿಸ್ತಾರೆ, ಇವಾಗ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅಂತ ಇರ್ತಾರೆ, ಅವರೆಲ್ಲ ಸ್ಟಡಿ ಮಾಡಿ ನೋಡ್ತಾರೆ ಯಾವ ಕಾರಣದಿಂದ ನಿಮಗೆ ಆಸಿಡಿಟಿ ಬಂದರೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇರ್ಬೋದು, ಈ ರೀತಿ ಎಲ್ಲ ಒಂದು ಕೆಲವು ಮೆಡಿಕೇಷನ್ಸ್ ತೊಗೊಳೋದ್ರಿಂದ ಇರ್ಬೋದು, ಎಲ್ಲ ತೊಗೊಂಡಾಗ ನಿಮ್ಗೆ ಖಂಡಿತ ಗ್ಯಾಸ್ಟ್ರೈಟಿಸ್ ಕಂಟ್ರೋಲಿಗೆ ಬರುತ್ತೆ. ಸೊ ಎಲ್ಲದಕ್ಕೆ ಮುಖ್ಯವಾಗಿ ನಾನು ಹೇಳ್ದಂಗೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಊಟ ಕರೆಕ್ಟಾಗಿ ನೀವು ಟೈಮ್ ಟೈಮ್ ಕ್ಲೀನ್ ಮಾಡ್ಕೊಳ್ತೀರಾ, ಒಳ್ಳೆ ಆಹಾರ ಪದ್ಧತಿ, ನಿಮ್ಮ ಡೈಜೇಷನು ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ವೃದ್ಧಿಸುತ್ತೆ. ಸೊ ಭಾಳ ಉಪಯುಕ್ತವಾದಂಥ ಉಪಕಾರಿಯಾದಂಥ ಭಾಳಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಈ ಉಪಯುಕ್ತ ವಿಡಿಯೋವನ್ನು ತಾವೊಬ್ಬರೇ ನೋಡಬೇಡಿ. ಈಗ ಗ್ಯಾಸ್ಟ್ರಿಕ್ಕು, ಗ್ಯಾಸ್ಟ್ರಿಕ್ ಅಲ್ಸರು, ಗ್ಯಾಸ್ಟ್ರೈಟಿಸ್ ಕಾಮನ್, ಯಾರು ಕೇಳಿದ್ರು ಅಯ್ಯೋ ಹೊಟ್ಟೆವ್ರಿಯಪ್ಪ ಇದೇವ್ರಿಯಪ್ಪ, ಅವಾಗ ಅವಾಗ ಮಾತ್ರ ನುಂಗ್ತಾ ಇರ್ತಾರೆ, ಆ್ಯಂಟಿ ಆಸಿಡ್ಸ್ ನುಂಗ್ತಾನೇ ಇರ್ತಾರೆ ಅಲ್ವಾ. ಸೊ ದಯವಿಟ್ಟು ಈ ವಿಡಿಯೋನ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ನೋಡಲಿ. ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಮುಕ್ತ, ಆಸಿಡಿಟಿ ಮುಕ್ತ ಜೀವನವನ್ನು ಸಂತೋಷವಾಗಿ ಅನುಭವಿಸೋಣ, ಒಳ್ಳೊಳ್ಳೆ ಆಹಾರ ಪದಾರ್ಥ ತಿನ್ನೋಣ, ನಮ್ಮ ಹೆಲ್ತ್ನ ನಾವು ಕಾಪಾಡೋಣ. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್. ಆಲ್ ದ ಬೆಸ್ಟ್ ಗೆಳೆಯರೇ.